ಕರ್ನಾಟಕ ಮಾದಿಗ ಜನಸಂಘ ಹೋರಾಟ ಸಮಿತಿಯಿಂದ ಬಬಲೇಶ್ವರ ತಾಲೂಕು ಅಧ್ಯಕ್ಷರಾಗಿ ಕೃಷ್ಣಪ್ಪ ಸೋಮಪ್ಪ ಬಾಣಿ ಹಾಗೂ ರಾಜ್ಯ ಕಾರ್ಯದರ್ಶಿಯಾಗಿ ಪರಸಪ್ಪ ಶಂಕರಪ್ಪ ನಾಟಿಕಾರ್ ಆಯ್ಕೆ ಆಗಿದ್ದಾರೆ ಎಂದು ಕರ್ನಾಟಕ ಮಾದಿಗ ಜನಸಂಘ ಹೋರಾಟ ಸಮಿತಿಯ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷ ಪರಶುರಾಮ್ ರೋಣಿಹಾಳ್ ಹೇಳಿದರು. ವಿಜಯಪುರ ನಗರದ ಖಾಸಗಿ ಹೋಟೆಲ್ನಲ್ಲಿ ಬುಧವಾರ ನಡೆದ ಕಾರ್ಯಕ್ರಮದಲ್ಲಿ ಕೃಷ್ಣಪ್ಪ ಮತ್ತು ಪರಸಪ್ಪ ಇವರನ್ನು ಜಿಲ್ಲಾ ಘಟಕದಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ವೇಳೆ ಸಂಘದ ಪದಾಧಿಕಾರಿಗಳು ಪರಸಪ್ಪ ಕಟ್ಟಿಮನಿ, ಶರಣಪ್ಪ ಬಸನಾಳ್, ವಿಠಲ್ ಮಾದರ್, ವಿಠಲ್ ಸಂಧಿಮನಿ ಉಪಸ್ಥಿತರಿದ್ದರು. ವಿಜಯಪುರ ಜಿಲ್ಲೆಯ ಒಂದು ಬಬಲೇಶ್ವರ ತಾಲೂಕಿನಲ್ಲಿ ನೂತನ ಅಧ್ಯಕ್ಷರಾದಂಥ ಕೃಷ್ಣಪ್ಪ ಸೋಮಪ್ಪ ಬಾಣಿಯವರನ್ನು ಕೂಡ ನೇಮಕ ಮಾಡಿದ್ದೀವಿ. ಅದೇ ರೀತಿ ರಾಜ್ಯ ಕಾರ್ಯದರ್ಶಿಯಾಗಿ ಪರಸಪ್ಪ ಶಂಕರಪ್ಪ ನಾಟಿಕಾರಿಯವರನ್ನು ಕೂಡ ನೇಮಕ ಮಾಡಿದ್ದೀವಿ. ಈ ರಾಜ್ಯದಲ್ಲಿ ಸಂಘಟನೆಯನ್ನು ಬಲಿಷ್ಠವಾಗಿ ನಾವು ಕಟ್ಟಬೇಕಾಗಿದೆ. ಯಾಕಪ್ಪ ಅಂದ್ರೆ ನಮ್ಮ ಹೋರಾಟಗಳ ಇವತ್ತು ಒಳ ಮೀಸಲಾತಿ ಸಲುವಾಗಿ ನಾವು ಈ ಸಂಘಟನೆಯನ್ನು ನಾವು ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀವಿ. ಆದರೂ ಕೂಡ ಇವತ್ತು ಪದಾಧಿಕಾರಿಯನ್ನು ನೇಮಕ ಮಾಡಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಮತ್ತು ಇವತ್ತು ಎಲ್ಲ ಬಲಿಷ್ಠವಾಗಿ ನಾವು ಸಂಘಟನೆ ಕಟ್ತೀವಿ. ಕಟ್ಟಿ ಇವತ್ತು ಮುಂಬರುವಂಥ ಒಂದು ಚುನಾವಣೆಯಲ್ಲಿ ಇವತ್ತು ಏನಾದರೂ ಬಿ ಜೆ ಪಿಯವರು ಇನ್ನೂ ಕೂಡ ಕೆಲವು ಅವಕಾಶಗಳು ಅದಾವೆ, ಅದನ್ನು ಮೀಸಲಾತಿ ಜಾರಿ ಮಾಡ್ತಾರೆ ಅನ್ನೋದು ಅವ್ರ ಮೇಲೆ ನಮಗೆ ಭರವಸೆ ಐತಿ. ಮಾಡಿದ್ರೆ ನಾವು ಮುಂದಿನ ಸಲನೂ ಕೂಡ ನಾವು ಬಿ ಜೆ ಪಿ ಪರವಾಗಿರ್ತೀವಿ ಅಂತಂದೇಳಿ ಇವತ್ತು ಮಾಧ್ಯಮ ಮುಖಾಂತರ ನಾನು ಹೇಳ್ಬೋದು. ಮಾದಿಗ ಸಮಾಜದ ಎಲ್ಲ ಕುಲ ಬಾಂಧವರಿಗೆ ನಾನು ನಮಸ್ಕಾರವನ್ನು ಮಾಡಿ ಇಂದು ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ನನ್ನನ್ನು ಕರ್ನಾಟಕ ರಾಜ್ಯ ಜನಸಂಘದ ಮಾದಿಗ ಜನಸಂಘ ರಾಜ್ಯ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡಿದ್ದಕ್ಕಾಗಿ ರಾಜ್ಯದ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಹಾಗೂ ಎಲ್ಲ ಕೆಳಗಿರ್ತಕ್ಕಂಥ ಪದಾಧಿಕಾರಿಗಳಿಗೂ ಸದಸ್ಯರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸಿ ಶಿಕ್ಷಣ ಮತ್ತು ಹೋರಾಟ ಈ ಸಂಘಕ್ಕೆ ಯಾವುದೇ ಸಂಬಂಧಪಟ್ಟದ್ದಿರಲಿ ಅದಕ್ಕೆ ನಾನು ಕಟಿಬದ್ಧವಾಗಿ ಕಾರ್ಯವನ್ನು ನಿರ್ವಹಿಸ್ತೀನಿ ಅಂತ ಇದೆಲ್ಲ ಸಭೆಯ ಸಮ್ಮುಖದಲ್ಲಿ ನಾನು ಹೇಳಲು ಇಚ್ಛಪಡ್ತಾ ಇದ್ದೀನಿ. ರಾಜ್ಯದ ಹಾಗೂ ಜಿಲ್ಲೆಯ ಮತ್ತು ತಾಲೂಕಿನ ಹಾಗೂ ಗ್ರಾಮ ಶಾಖೆಯ ಎಲ್ಲ ಪದಾಧಿಕಾರಿಗಳಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಮಾದಿಗ ಜನಸಂಘ ಹೋರಾಟ ಸಮಿತಿಯ ರಾಜ್ಯ ಸಂಸ್ಥಾಪಕರಾದಂತಹ ನಾನು ನೂತನವಾಗಿ ರಾಜ್ಯ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿರುವಂತಹ ನಮ್ಮ ಪರಶುರಾಮನ ನಾಟಿಕಾರ ಅವರಿಗೆ ರಾಜ್ಯ ಕಾರ್ಯದರ್ಶಿ ಮಾಡಿದ್ದೀವಿ ಹಾಗೂ ಬಬಲೇಶ್ವರ ತಾಲೂಕಿನ ನೂತನ ತಾಲೂಕಾಧ್ಯಕ್ಷರಾಗಿ ಕೃಷ್ಣಪ್ಪ ಬಾಣಿಯವರನ್ನು ಕೂಡ ಆಯ್ಕೆ ಮಾಡಿದ್ದೀವಿ. ನಮ್ಮ ಸಂಘದ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಈ ರಾಜ್ಯದ ಒಂದು ರಾಜ್ಯ ಕಾರ್ಯದರ್ಶಿ ಮಾಡಿರುವಂತಹ ನಮ್ಮ ಸಮಾಜದ ಹಿರಿಯರಾದಂತಹ ಪರಶುರಾಮ ಅವರು ಜವಾಬ್ದಾರಿಯಿಂದ ನಡ್ಕೊಂಡು ಶಿಕ್ಷಣ ಮತ್ತು ಸಂಘಟನೆ ರಾಜ್ಯ ಅಧಿಕಾರ ಪಡಿತಾರ ಅನ್ನುವಂಥ ಒಂದು ಆಶಾಭಾವನೆಯನ್ನು ಹೊಂದಿ ಅವರನ್ನು ರಾಜ್ಯದ ಕಾರ್ಯದರ್ಶಿಯಾಗಿ ಮಾಡಿದ್ದೀವಿ. ಅದೇ ರೀತಿ ಇನ್ನೊಬ್ಬ ನಮ್ಮ ಸೋದರಾದ ಕೃಷ್ಣಪ್ಪಣ್ಣ ಬಾಣಿಯವರಿಗೂ ಕೂಡ ನಮ್ಮ ಸಂಘಟನೆ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಅವರಿಗೂ ಕೂಡ ನಮ್ಮ ಸಂಘದ ಒಂದು ತಾಲೂಕು ಅಧ್ಯಕ್ಷರನ್ನಾಗಿ ನೇಮಕೊಂಡು ಮಾಡಿದ್ದೀವಿ.
ಅದೇ ರೀತಿ ಇನ್ನೂ ಮುಂಬರುವಂತ ದಿನಗಳಲ್ಲಿ ಪ್ರತಿ ಜಿಲ್ಲೆಗಳಲ್ಲಿ ಸಂಘಟನೆಯನ್ನು ಮಾಡಾಕತ್ತೇವೆ. ಸಂಘಟನೆ ಮುಖಾಂತರ ಏನು ನಾವು ರಾಜ್ಯಾಧಿಕಾರ ಪಡಿಬೇಕು ಮತ್ತು ಯಾತಕ್ಕಾಗಿ ಸಂಘಟನೆ ಮಾಡಲಾಗ್ತದೆ ಅನ್ನೋದು ಮಣಮುಟ್ಟುವಂಗ ಪ್ರತಿಯೊಂದು ಹಳ್ಳಿಗಳಿಗೆ ಕೂಡ ಹೋಗಿ ಸಂಘಟನೆಯನ್ನು ಮಾಡತ್ತೀವಿ. ಈಗ 14ನೇ ತಾರೀಕು ದಿವಸ ಫ್ರೀಡಮ್ ಪಾರ್ಕ್ನಲ್ಲಿ 100,000 ಗಟ್ಟಲೆ ಮಾದಿಗರು ಸೇರಿದ್ದೀವಿ. ಯಾವುದೇ ಆ ಒಳ ಮೀಸಲಾತಿಯ ಒಂದು ಹೋರಾಟಕ್ಕೆ ಸ್ಪಂದನೆ ಮಾಡಿರುವಂಥ ಸರ್ಕಾರಕ್ಕೆ ಮುಂದಿನ ದಿನಮಾನದಾಗ ನಮ್ಮ ಸಮಾಜದಿಂದ ತಕ್ಕ ಪಾಠ ಕಲಿಸ್ತೇವೆ. ಒಂದೇಳೆ ಸ್ಪಂದನೆ ಮಾಡದೇ ಇದ್ರ ಈ ಬರುವಂಥ ಮುಂಬರುವಂಥ ಚುನಾವಣೆಯಲ್ಲಿ ಮಾದಿಗರ ಚುನಾವಣೆಯಲ್ಲಿ ಈ ರಾಷ್ಟ್ರೀಯ ಪಕ್ಷಗಳಿಗೆ ತಕ್ಕ ಪಾಠ ಕಲಿಸ್ತೇವೆ ಅನ್ನುವಂಥ ಒಂದು ಸಂದೇಶವನ್ನು ಸಾರ್ತೇವೆ ಅಂತೇಳಿ ಈ ಮುಖಾಂತರ ಹೇಳ್ತೀವಿ. ಓಕೆ, ಕರ್ನಾಟಕ ರಾಜ್ಯ ಮಾದಿಗ ಜನಸಂಘ ಹೋರಾಟ ಸಮಿತಿಯ ಪದಾಧಿಕಾರಿಗಳ ನೇಮಕ ಕೊಟ್ಟು ಹಾಗೂ ರಾಜ್ಯ ಕಾರ್ಯದರ್ಶಿಯಾಗಿ ಪರಶುರಾಮ್ ಶಂಕರಪ್ಪ ನಾಟಿಕಾರ ಅನ್ನೋರಿಗೆ ರಾಜ್ಯದ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ್ದೀವಿ. ಹಾಗೂ ವಿಜಯಪುರ ತಾಲೂಕಿನ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ತಾಲೂಕಾಧ್ಯಕ್ಷರಾಗಿ ಕೃಷ್ಣಪ್ಪ ಬಾಣಿ ಅನ್ನೋರನ್ನ ನಮ್ಮ ಸೋದರಾದಂಥ ಅವರಿಗೆ ತಾಲೂಕಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀವಿ. ಹಾಗೂ ಈ ಸಂಘಟನೆಯ ಉದ್ದೇಶಗಳು ಏನಲ್ಲ, ಸಂವಿಧಾನದ ತತ್ವದ ಅಡಿಯಲ್ಲಿ ನಾವು ಕಾರ್ಯನಿರ್ವಹಿಸ್ತೀರಿ ಹಾಗೂ ರಾಜ್ಯ ಅಧಿಕಾರ ಪಡೀತೀರಿ ಹಾಗೂ ಮತ್ತು ಮೀಸಲಾತಿ ಸಲುವಾಗಿ ಹೋರಾಟ ಮಾಡ್ತಾರ ಒಂದು ಕಾನೂನು ಚೌಕಟ್ಟಿನಲ್ಲಿ ಅವರು ಮಾಡ್ಕೊಂಡು ಹೋಗ್ಬೇಕು. ಯಾವುದೇ ಒಂದು ಭ್ರಷ್ಟಾಚಾರ ಒಂದು ಇದು ಮಾಡಬಾರದು. ಒಂದು ಒಳ್ಳೆಯ ಒಂದು ಹೋರಾಟ ಒಂದು ಜನರಿಗೆ ನಮ್ಮವ್ರಿಗೆ ತಲುಪಲಿ ಅನ್ನೋ ಒಂದು ಉದ್ದೇಶಕ್ಕೆ ಇಟ್ಕೊಂಡು ಅವ್ರನ್ನ ಪದಾಧಿಕಾರಿಗಳಾಗಿ ನೇಮಕ ಮಾಡಿದ್ದೀವಿ. ತನ್ನ ಹೆಸರು ಹೇಳಿ. ರಾಜ್ಯ ಸಂಸ್ಥಾಪಕರಾದಂಥ ನಾನು ಪರಶುರಾಮ್ ಗೋಡಿಯ. ಮಾದಿಗ ಜನಸಂಘದ ರಾಜ್ಯ ಕಾರ್ಯದರ್ಶಿಯನ್ನಾಗಿ ನನ್ನನ್ನು ಆಯ್ಕೆ ಮಾಡಿದಂತಹ ಶ್ರೀ ಪರಶುರಾಮ್ ರೋನಾಲ್ ಸರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿ ಹಾಗೂ ಉಪಾಧ್ಯಕ್ಷರಾದಂಥ ಸದಾಶಿವ ಬುಣ್ಣಪುರ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನನ್ನನ್ನು ನಂಬಿ ಈ ಒಂದು ರಾಜ್ಯ ಕಾರ್ಯದರ್ಶಿಯನ್ನಾಗಿ ಕೊಟ್ಟಿರ್ತಕ್ಕಂಥ ಹುದ್ದೆಗೆ ಯಾವುದೇ ಕಳಂಕ ಚ್ಯುತಿ ಬರಲಾರದ ಹಾಗೆ ನೋಡಿಕೊಂಡು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ನಾನು ಅಚ್ಚುಕಟ್ಟಾಗಿ ನಿಭಾಯಿಸುತ್ತೇನೆ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ನಿರಂತರ ಸುದ್ದಿಗಾಗಿ ಪ್ರಜಾಯತ್ನ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ ನಿರಂತರ ಸುದ್ದಿಗಳನ್ನು ವೀಕ್ಷಿಸಿ.